ಏ ಹೇ ನಾ ಭಯ್ಯ ಕಟ್ ಹೋಗ್ಯಾ ಇದು ಕ್ಲಚ್ ಪ್ಲೇಟು ನೋಡಿ, ಇದು ಕಟ್ಟಾಗ್ಬಿಟ್ಟಿದೆ. ಈ ಥರ ರೌಂಡ್ ಇರಬೇಕಾಗಿದ್ದು ಎರಡೂ ಕಟ್ಟಾಗ್ಬಿಟ್ಟಿದೆ. ಅದೇ ಸೊ ಇವಾಗ 2-3 ಡಿಸ್ಟಿಕ್ ಹೋದ್ರೂ ಈ ಕ್ಲಚ್ ಪ್ಲೇಟು ಹಿಮಾಲಯಂದು ಎಲ್ಲೂ ಸಿಗಲ್ವಂತೆ. ಸೊ ಹಂಗಾಗಿ ಪಾಪ ಅವ್ರ ಗಾಡಿದೇನೆ ರಿಮೂವ್ ಮಾಡಿಬಿಟ್ಟು, ಇವ್ರದ್ದು ಹಿಮಾಲಯನ್ನೇ, ಸೊ ಅವ್ರ ಗಾಡಿದು ರಿಮೂವ್ ಮಾಡಿಬಿಟ್ಟು ನನ್ನ ಗಾಡಿಗೆ ಇವಾಗ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ಪಾಪ ಅವ್ರ ಗಾಡಿದು ಪಾರ್ಟ್ಸ್ನ ರಿಮೂವ್ ಮಾಡ್ತಿದಾರಂತೆ, ನನಗೆ ಬೇಜಾರಾಗ್ತಿದೆ. ಬಟ್ ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಂದು ಗಾಡಿ ವೀಲ್ ಜಾಮ್ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ, ವೀಲು ಮೂವ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಹಾಕಿದ್ದೆ. ನೋಡಿ ಆಫ್ ಆಗ್ತಿದೆ. ಸೊ ಇದು ಪ್ರಾಬ್ಲಮ್, ಮತ್ತೆ ಹಂಗೆ ಆಗ್ತಿದೆ. ಫಸ್ಟ್ ಗೇರ್ಗೆ ಆಗ್ತಾ ಇದ್ದೀನಿ, ಸೇಮ್ ಪ್ರಾಬ್ಲಮ್. ಸೊ ಅದಕ್ಕೆ ಒಂದು ಸ್ವಲ್ಪ ಜನ ಸೈಡು ಸ್ಟ್ಯಾಂಡ್ ಸೆನ್ಸರ್ ಪ್ರಾಬ್ಲಮ್ ಇದೆ, ಅದು ಸ್ವಿಚ್ ರಿಮೂವ್ ಮಾಡಿ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರಾ. ಇನ್ನೊಂದು ಸ್ವಲ್ಪ ಜನ ರಿಲೇ ರಿಮೂವ್ ಮಾಡಿ ಅಂತ ಹೇಳಿದ್ದೀರಾ. ಸ್ವಲ್ಪ ಜನ ಕ್ಲಚ್ಚು ವೈರ್ ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ಹೇಳಿದ್ದೀರಾ. ಬಟ್ ತುಂಬ ಜನ ಕ್ಲಚ್ ಪ್ಲೇಟ್ ಪ್ರಾಬ್ಲಮ್ ಇದೆ ಅಂತ ಕಮೆಂಟ್ಸ್ ಹಾಕಿದ್ದಾರೆ. ಸೊ ಆ್ಯಕ್ಚುಲಿ ಕ್ಲಚ್ ಪ್ಲೇಟ್ಸೇ ಪ್ರಾಬ್ಲಮ್ ಆಗಿದ್ದು, ಕ್ಲಚ್ ಪ್ಲೇಟು ಕಟ್ಟಾಗ್ಬಿಟ್ಟಿತ್ತು. ಸೊ ನನ್ನ ಗಾಡಿ ಕೆಟ್ಟೋಗಿದ್ದು ಬಂದುಬಿಟ್ಟು ಒಂದು ರಿಮೋಟ್ ವಿಲೇಜಲ್ಲಿ. ಸೊ ಹಂಗಾಗಿ ನನಗಲ್ಲಿ ಯಾವುದೇ ರೀತಿ ಕ್ಲಚ್ ಪ್ಲೇಟ್ಸ್ ಆಗಲಿ ಅಥವಾ ಮೆಕ್ಯಾನಿಕ್ ಶಾಪ್ ಆಗಲಿ ಸಿಗಲಿಲ್ಲ. ಅವತ್ತು ನೈಟ್ ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ನನ್ನ ಗಾಡಿನ ಟೌ ಮಾಡಿಕೊಂಡು ನಾನು ಕಿಶ್ತ್ವಾರ ಅಂತ, ಜಮ್ಮು ಕಾಶ್ಮೀರದಲ್ಲಿ ಕಿಶ್ತ್ವಾರ ಅಂತ ಒಂದು ವಿಲೇಜು ಸಿಟಿ, ಒಂದು ಸ್ಮಾಲ್ ಸಿಟಿ ಅದು. ಸೊ ಕಿಶ್ತ್ವಾರಾಗೆ ನಾನು ನೆಕ್ಸ್ಟ್ ಡೇ ಟೌ ಮಾಡ್ಕೊಂಡು ಹೋಗ್ತೀನಿ ಒಂದು ಪಿಕಪ್ ಗಾಡಿನಲ್ಲಿ. ಕ್ಲಚ್ ಬ್ರೇಕ್ನ ಅಲ್ಲಿಗೆ ತರಿಸ್ಕೊಬೇಕಂದ್ರೆ ಮಿನಿಮಮ್ 3 ದಿವಸ ಬೇಕಂತೆ. ಅಂದರೆ 2 ಜಿಲ್ಲೆನ ದಾಟ್ಕೊಂಡು ಕ್ಲಚ್ ಬ್ರೇಟು ಆ ಸರ್ವಿಸ್ ಸೆಂಟ್ರಿಗೆ ಬರಬೇಕಂತೆ. ಸೊ ಲೋಕಲಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳಿದ್ರು. ಕಿಶ್ತೂರಲ್ಲಿ ಒಂದು ಸರ್ವಿಸ್ ಸೆಂಟ್ರ್ ಇದೆ, ಸೊ ಅಲ್ಲಿಗೆ ತೊಗೊಂಬಂದಿದ್ದೀನಿ. ಭಯ ಅಪ್ಪ ನಾಮ್ ಅವರ ಪರಿಹಾರ ಅನ್ನೋರು ಇವಾಗ ನನಗೆ ಯಾವ ರೀತಿ ಹೆಲ್ಪ್ ಮಾಡ್ತಿದ್ದಾರೆ ಅಂತಂದರೆ, ಏನಾ ಭಯ ಕಟ್ ಹೋಗ್ಯಾ ಇದು ಕ್ಲಚ್ ಪ್ಲೇಟು ನೋಡಿ, ಇದು ಕಟ್ಟಾಗ್ಬಿಟ್ಟಿದೆ. ಈ ಥರ ರೌಂಡ್ ಇರಬೇಕಾಗಿದ್ದು ಎರಡೂ ಕಟ್ಟಾಗ್ಬಿಟ್ಟಿದೆ. ಸೊ ಇವಾಗ ನನಗೆ ಎರಡೂ ಡಿಸ್ಟಿಕ್ಕಲ್ಲಿ ಸೊ ಇದರಲ್ಲಿ ಇದ್ದಿದ್ದು ಕಟ್ಟಾಗಿದೆ. ಸೊ ಇವಾಗ 2-3 ಡಿಸ್ಟಿಕ್ ಹೋದ್ರೂ ಈ ಕ್ಲಚ್ ಪ್ಲೇಟು ಹಿಮಾಲಯಂದು ಎಲ್ಲೂ ಸಿಗಲ್ವಂತೆ. ಸೊ ಹಂಗಾಗಿ ಪಾಪ ಅವ್ರ ಗಾಡಿದೇನೆ ರಿಮೂವ್ ಮಾಡಿಬಿಟ್ಟು, ಇವ್ರದ್ದು ಹಿಮಾಲಯನ್ನೇ, ಸೊ ಅವ್ರ ಗಾಡಿದು ರಿಮೂವ್ ಮಾಡಿಬಿಟ್ಟು ನನ್ನ ಗಾಡಿಗೆ ಇವಾಗ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಆಪ್ನಿ ಬೈಕ್ ಬೋಲ್ ರಹಾ ಹೂನ್ ಕಿಸಿಗೆ, ಮೈ ನಹೀ ಚಾಹತಾ ಕಿ ಆಪ್ ಖುದ್ ಚಲ ಜಾಯೆ. ಫಸ್ಟ್ ಟೈಮ್? ಹಾಂ ಜೀ ಫಸ್ಟ್ ಟೈಮ್. ಇಸಿಗೆ ಲಿಯೆ ಆಪ್ನಿ ಬೈಕ್ ಕಾ ಪಾರ್ಟ್ ಖೋಲ್ ಕೇ ದೇ ರಹಾ ಹೂನ್. ಲೈಫಲ್ಲಿ ಫಸ್ಟ್ ಟೈಮ್ ಪಾಪ ಅವ್ರ ಗಾಡಿದು ಪಾರ್ಟ್ಸ್ನ ರಿಮೂವ್ ಮಾಡ್ತಿದಾರಂತೆ, ನನಗೆ ಬೇಜಾರಾಗ್ತಿದೆ. ಬಟ್ ಇವಾಗ ಇಲ್ಲಿ ನನಗೆ ಬೇರೆ ಆಪ್ಷನ್ ಇಲ್ಲ, ಅವ್ರಿಗೂ ಗೊತ್ತು. ಅವ್ರದೇ ಹಿಮಾಲಯನ್ ಬೈಕ್ದು ಕ್ಲಚ್ ಪ್ಲೇಟ್ನ ಬಿಚ್ಚಿಬಿಟ್ಟು ನನ್ನ ಗಾಡಿಗೆ ಹಾಕ್ಕೊಡ್ತಾರೆ. ಸೊ ಅವರು ಲೋಕಲ್ ಆಗಿರೋದ್ರಿಂದ ನಾನು ಮ್ಯಾನೇಜ್ ಮಾಡ್ಕೊತೀನಿ ಏನು ತೊಂದರೆ ಇಲ್ಲ. ಸೊ ನೀವು ಆರಾಮಾಗಿ ನಿಮ್ಮದು ಜರ್ನಿ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು, ಅವ್ರ ಲೈಫಲ್ಲೇ ಹಿಮಾಲಯ ಎಂದು ಅದು ಏನು ಪಾರ್ಟ್ಸ್ ಇದೆಯಲ್ಲ ಅದು ಬಿಚ್ಚೇ ಇರಲಿಲ್ವಂತೆ, ಕ್ಲಚ್ ಪ್ಲೇಟ್ದು ಹಬ್ಬು. ಸೊ ಫಾರ್ ದ ಫಸ್ಟ್ ಟೈಮು ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಆ ಹಬ್ನ ಬಿಚ್ಚಿಬಿಟ್ಟು ಕಟ್ಟಾಗಿರೋ ಪ್ಲೇಟ್ಸ್ನ ತೆಗೆದುಬಿಟ್ಟು ಅವ್ರದ್ದು ಕ್ಲಚ್ ಪ್ಲೇಟ್ನ ಹಾಕ್ಬಿಟ್ಟು ನನ್ನ ಅಲ್ಲಿಂದ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಿದ್ರು. ಸೊ ಸೌರಭ್ ಹರಿಹರ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಮೂಲಕ. ನೆಕ್ಸ್ಟ್ ಟೈಮ್ ಯಾರಾದರೂ ಕಿಲ್ಲರ್ ಟು ಕಿಶ್ತ್ವಾರ್ ರೈಡ್ ಮಾಡೋದಿದ್ರೆ ಮನಾಲಿ ಬಿಟ್ಟಮೇಲೆ ಅಪ್ ಟು ಕಿಶ್ತ್ವಾರ್ವರೆಗೂ ಏನೂ ಸಿಗಲ್ಲ ನಿಮಗೆ ರಾಯಲ್ ಎನ್ಫೀಲ್ಡು ಸರ್ವಿಸು. ಸೊ ನೀವು ಕಿಶ್ತ್ವಾರಾಗಿ ಹೋದರೆ ನಿಮಗೆ ಅಲ್ಲಿ ಸರ್ವಿಸ್ ಸೆಂಟರ್ ಸಿಗುತ್ತೆ. ಇನ್ ಕೇಸ್ ಯಾರಾದರೂ ಆ ಕಡೆ ರೈಡ್ ಮಾಡಿದ್ರೆ ಇದೊಂದು ನೆನ್ಪಿಟ್ಕೊಳ್ಳಿ, ಕಿಶ್ತ್ವಾರವರೆಗೂ ನಿಮಗೆ ಯಾವುದೇ ಸರ್ವಿಸ್ ಸಿಗಲ್ಲ ರಾಯಲ್ ಎನ್ಫೀಲ್ಡು. ಸೊ ಥ್ಯಾಂಕ್ ಯು ಸೋ ಮಚ್ ಬೈ, ಥ್ಯಾಂಕ್ ಯು ಸೋ ಮಚ್ ಭಯ್ಯಾ, ಥ್ಯಾಂಕ್ ಯು ಸೋ ಮಚ್, ಅಪ್ನೆ ಪೂರ ಕಾಮ್ ಕರ್ದಿಯಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್ ಇಸ್ಲಿ, ಥ್ಯಾಂಕ್ ಯು ಸೋ ಮಚ್ ಬೈ, ಥ್ಯಾಂಕ್ ಯು ಸೋ ಮಚ್.
ಇವ್ರ ಗಾಡಿದು ಕ್ಲಚ್ ಪ್ಲೇಟ್ ರಿಮೂವ್ ಮಾಡಿ ನನ್ನ ಗಾಡಿಗೆ ಹಾಕ್ಕೊಟ್ಟಿದ್ದಾರೆ, ಇಲ್ಲೆಲ್ಲೂ ಸಿಗಲ್ಲ ಅಂದ್ಬಿಟ್ಟು 2 ದಿನ ಆಗುತ್ತಂತೆ ಕ್ಲಚ್ ಪ್ಲೇಟ್ ಬರೋಕ್ಕೆ. ಸೊ ಅದಕ್ಕೋಸ್ಕರ ಇವ್ರ ಗಾಡಿದು ಹಿಮಾಲಯನ್ನು ಇವ್ರದ್ದು ತೆಗೆದು ನನಗೆ ಹಾಕ್ಕೊಟ್ಟಿದ್ದಾರೆ. ಇಂಥ ವ್ಯಕ್ತಿ ನನ್ನ ಪ್ರಕಾರ ಎಲ್ಲೂ ಸಿಗಲ್ಲ, ಸಿಕ್ಕಿದ್ರು ಲಕ್ಷಕ್ಕೊಬ್ಬರು ಈ ಥರ ಜನ ಸಿಗ್ತಾರೆ ಅಂತ ನಾನು ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಭಯ್ಯ. ಹಾಂ ಯಾ ಯಾ ಠೀಕ್. ಹಾಂ ಭಯ್ಯ.